ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸೌಮ್ಯಶ್ರೀ ಕುರುಬ ಸಮಾಜದ ಅಂತಾರಾಷ್ಟ್ರೀಯ ಸಂಘಟನೆ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ದಿಂದ ಅಕ್ಟೋಬರ್ 3 ರಂದು ಬೆಳಗಾವಿಯಲ್ಲಿ ಕುರುಬ ಸಮಾಜದ ಬೃಹತ್ ಸಂಘಟನಾ ಸಮಾವೇಶ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಲಿದ್ದಾರೆ ಎಂದು ಕುರುಬರ ಸಂಘದ ತಾಲೂಕಾ ಅಧ್ಯಕ್ಷ ಎಂಎನ್ ಮದರಿಯವರು ಹೇಳಿದರು ಶೆಫರ್ಡ್ ಆಫ್ ಇಂಡಿಯಾದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಕರ್ನಾಟಕದ ಮುಖ್ಯಮಂತ್ರಿ ಎರಡನೇ ಬಾರಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಆಯ್ಕೆ ಆದ್ದರಿಂದ ಅವರಿಗೊಂದು ಇದೇ ಒಂದು ಸಭೆಯಲ್ಲಿ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜನ ಕಲಿಸಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅನ್ನುವಂಥ ಒಂದು ಸಮಾಜದ ಬಂಧುಗಳ ಒಂದು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಅಂದರೆ ಬಸ್ ಫ್ರೀ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸಬೇಕು ಅನ್ನುವಂಥದ್ದೊಂದು ಎಲ್ಲ ಒಂದು ಸಮಾಜ ಬಂಧುಗಳ ಕಳಕಳಿ ಇದೆ ಸ್ವಇಚ್ಛೆಯಿಂದ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರೊಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲಿ ಕೇಳಿಕೊಳ್ತಾ ಮತ್ತು ನಮ್ಮ ಜಿಲ್ಲೆಯಿಂದ ರಾಜ್ಯಾಧ್ಯಕ್ಷರಿದ್ದಾರೆ ಮಹಿಳಾ ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರಿದ್ದಾರೆ ಮಹಿಳಾ ಮತ್ತು ಇವತ್ತು ಪುರುಷರು ಜಿಲ್ಲಾಧ್ಯಕ್ಷರು ಅವರು ಈ ಮುದ್ದೆಗಳಿಗೆ ಬರ್ತಾ ಇದ್ದಾರೆ ಈಗಾಗಲೇ ಒಂದು ತಿಂಗಳಿಂದಲೇ ಎಲ್ಲ ತಾಲೂಕುಗಳಿಂದ ಮತ್ತು ಜಿಲ್ಲೆಗಳಿಗೆ ಸ್ವತಃ ಅವರೇ ರೇವಣ್ಣ ಸಾಹೇಬರು ಮತ್ತು ವಿಶ್ವನಾಥ ಸಾಹೇಬರು ತಿರುಗಾಡಿ ಈ ಸಂಘಟನೆ ಬಗ್ಗೆ ಎಚ್ಚರಿಕೆಯನ್ನು ಹೇಳಿದ್ದಾರೆ ಹೇಗೆ ಬರಬೇಕು ಏನು ಅನ್ನೋದು ಅದನ್ನೇ ನಾವು ಇವತ್ತು ತಾಲೂಕು ಮಟ್ಟದಲ್ಲಿ ಒಂದು ಮೀಟಿಂಗನ್ನು ನಮ್ಮ ಸಮಾಜ ಬಂಧುಗಳು ಕೂಡಿಕೊಂಡು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲೇ ಇನ್ನೊಂದ್ಸಲ ಮನವಿ ಮಾಡುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ ಪಟ್ಟಣದ ಹುಡುಕೋ ಕಾಲನಿಯಲ್ಲಿರುವ ಪಲ್ಲವಿ ಹೋಟೆಲ್ನ ಎನ್ಎಸ್ ಪೂಜಾರಿ ಕನ್ಸ್ಟ್ರಕ್ಷನ್ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅಕ್ಟೋಬರ್ 2 ರಂದು ಕುರುಬ ಸಮಾಜದ ಸಂಘಟನೆಯ ಕಾರ್ಯಕಾರಿ ಸಭೆ ಜರುಗಲಿದ್ದು ಅಕ್ಟೋಬರ್ 3 ರಂದು ಬೃಹತ್ ಸಮಾವೇಶ ಬೆಳಗಾವಿ ನಗರ ಕ್ರೀಡಾಂಗಣದಲ್ಲಿ ಜರುಗಲಿದ್ದು ಸಮಾವೇಶದಲ್ಲಿ 5 ಲಕ್ಷ ಜನ ಭಾಗಿಯಾಗಲಿದ್ದಾರೆ ಅಂದು ಸಮಾಜದ ವತಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಅಭಿನಂದಿಸಲಾಗುತ್ತಿದೆ ತಾಲೂಕಿನಿಂದ 5000ಕ್ಕೂ ಅಧಿಕ ಜನ ತೆರಳಿದ್ದಾರೆ ಎಂದು ಹೇಳಿದರು ಕುರುಬ ಸಮಾಜದಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವ ಮಹಾರಾಜ್ ಮಲ್ಲರಾವ್ ಹೋಳ್ಕರ್ ರಾಣಿ ಅಹಿಲಾದೇವಿ ಹೋಳ್ಕರ್ ಸಾಮ್ರಾಟ ಅಶೋಕ ಸಂತ ಕನಕದಾಸರು ಸಂಗೊಳ್ಳಿ ರಾಯಣ್ಣ ಸಾಮ್ರಾಟ್ ತಾನ್ಸೇನ್ ಸಂತ ಅಮ್ರಾದ್ ಭಗತ್ ಹಕ್ಕಬುಕ್ಕರು ಕುರುಬ ಸಮಾಜದವರು ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ ಬೆಳಗಾವಿ ಸಮಾವೇಶದಲ್ಲಿ ಕುರುಬ ಸಮಾಜಕ್ಕೆ ಎಷ್ಟಿ ಮೀಸಲಾತಿ ಬಗ್ಗೆಯೂ ಸಿಎಂ ಮೇಲೆ ಹಕ್ಕು ಒತ್ತಾಯ ಮಾಡಲು ಸಮಾಜದ ಹಿರಿಯರು ನಿರ್ಧರಿಸಿದ್ದಾರೆ ಎಂದು ಹೇಳಿದರು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಮಾಜಿ ಉಪಾಧ್ಯಕ್ಷ ಮಲಕೇಂದ್ರ ಗೌಡರ್ ಪಾಟೀಲ್ ಜಿಲ್ಲಾ ಪಂಚಾಯತ ಉಪಾಧ್ಯಕ್ಷ ಕೆಆರ್ ಬಿರಾದರ್ ಮಾತನಾಡಿ ಬೆಳಗಾವಿಯಲ್ಲಿ ನಡೆಯಲಿರುವ ಸಮಾವೇಶಕ್ಕೆ ಒರಿಸ್ಸಾ ರಾಜ್ಯಪಾಲ ಬಂಡಾರು ದತ್ತಾತ್ರೇಯ ಪಾಲ್ಗೊಳ್ಳಲಿದ್ದಾರೆ ದೇಶವ್ಯಾಪ್ತಿ 12 ಕೋಟಿ ಜನರ ಸಂಖ್ಯೆಯ ಕುರುಬರು ವಿವಿಧ ಹೆಸರುಗಳಿಂದ ಗುರುತಿಸಿಕೊಂಡಿದ್ದಾರೆ ರಾಷ್ಟ್ರಮಟ್ಟದ ಸಂಘಟನಾ ಸಮಾವೇಶ ಬೆಳಗಾವಿಯಲ್ಲಿ ನಡೆಯಲಿದ್ದು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಅದಕ್ಕೆ ನಮ್ಮ ತಾಲೂಕಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮ್ಮೇಳನಕ್ಕೆ ಹೋಗಿ ಭಾಗವಹಿಸಿ ಈ ಸಮ್ಮೇಳನದ ನೇತೃತ್ವವನ್ನು ರಾಷ್ಟ್ರೀಯ ರಾಜ್ಯಪಾಲರಾದ ಬಂಡಾರು ದತ್ತಾತ್ರೇಯ ಮಾಡಬೇಕರ ಅವರು ನಮ್ಮ ಸಮಾಜದ ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಆ ಪಕ್ಷಾತೀತ ಸಮ್ಮೇಳನಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಎರಡೇ ಬೇರೆ ರಾಜ್ಯದಲ್ಲಿ ಸಿಎಂ ಅಯ್ಯರ ಅವ್ರನ್ನ 3ನೇ ತಾರೀಕು ದೊಡ್ಡ ಪ್ರಮಾಣ 7-8 ಲಕ್ಷ ಜನ ಕೂಡಿ ಸಮ್ಮೇಳನ ಅವ್ರ ಸನ್ಮಾನ ನಮ್ಮ ಸಮಾಜದಿಂದ ಇಟ್ಕೊಂಡು ಅದನ್ನ ಒಗ್ಗೂಡಿಸತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಹಿರಿಯರು ಮಾಡಿದ್ರು ಇದು ಒಂದು 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 ಎಲ್ಲ ಒಂದು ಇದು ನಾವೆಲ್ಲ ಒಂದು ಅಂತಕ್ಕಂಥ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜವನ್ನು ಒಂದು ಮುಡಿಸಿ ಎಲ್ಲರೂ ಒಂದು ಅನ್ನತಕ್ಕಂಥ ಒಂದು ಭಾವನೆಯನ್ನು ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ಹೊಸ ಪ್ರಯೋಗ ಅದಕ್ಕೆ ಹೊಸ ಪ್ರಯೋಗ ಅನ್ನೋದು ಎಲ್ಲರೂ ತಾಲೂಕಿನ ಜನ ಎಲ್ಲ ತಾಲೂಕಿನ ಜನರು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳುವ ಮುಖಾಂತರ
ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದರ್ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕುರುಬ ಸಂಘದ ಪದಾಧಿಕಾರಿಗಳಾದ ನ್ಯಾಯವಾದಿ ಎಚ್ ಪೂಜಾರಿ, ಬಿಎಸ್ ಮೇಟಿ, ಅಪ್ಪು ಮದರಿ, ಎಂಎಂ ಪೂಜಾರಿ, ನಾಗಪ್ಪ ರೂಡ್ಗಿ, ಸಂಗಣ್ಣ ಮೇಲಿನ್ಮನಿ, ಸಂತೋಷ್ ನಾಯ್ಕೋಡಿ, ರವಿ ಜಗಲಿ, ಎಬಿ ಕೆಸರ್ಗಟ್ಟಿ, ನಡಿಗೇರಪ್ಪ ಅಗಸ್ಬಾಳ್, ಶಶಿ ನೆರಬೆಂಚಿ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.